ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಅಮ್ಮ ಕರಣ್ ಬದುಕೇ ಇದ್ದಾನೆ ಅವನು ಹೆಂಗ್ ಬದುಕ್ತ ಅಂತ ನನಗೆ ಗೊತ್ತಾಗ್ತಿಲ್ಲ हेलो अम्मा हेलो नेत्रा अम्मा नेत्रा करण बदकी इदनंते ये तांत्रिक करण ना मत्ते बदकसिदाने ಈಗವನು ಇದಕ್ಕೂ ಮುಂಚೆಗಿಂತ ಈಗ ಹೆಚ್ಚು ಶಕ್ತಿವಂತ ಈ ದುಷ್ಟ ಶಕ್ತಿಗಳೆಲ್ಲ ಅವನ ಅಧೀನದಲ್ಲಿದೆ ಇದರ ಜೊತೆಗೆ ಅರ್ಜುನ್ ದೃಷ್ಟಿಯಲ್ಲಿ ನೀನೊಬ್ಬಳು ಅಪರಾಧಿ ಅನ್ನೋ ಹಾಗೆ ಉಳಿದ್ಬಿಟ್ಟಿದ್ಯಾ ಏನ್ ನಡೀತಿದೆ ನೇತ್ರ ಸ್ವಾಮಿ ದಯೆ ತೋರಿಸ್ತೀಯ ತಂದೆ ನನ್ ಕರಣ್ಗೆ ಏನೂ ಆಗಿಲ್ಲ ಈ ಮನೆಯಲ್ಲಿ ಉಳಿದಿರೋ ಸಮಸ್ಯೆಗಳನ್ನೆಲ್ಲ ಕೂಡ ದೂರ ಮಾಡು ಸ್ವಾಮಿ ಇದಕ್ಕೂ ಮೀರಿ ನಿನ್ನ ಕೋರ್ಕೊಳ್ಳೋದು ಏನೂ ಇಲ್ಲ ಯಾರ ಕೆಟ್ಟ ದೃಷ್ಟಿ ನನ್ನ ಮನೆ ಮೇಲೆ ಬಿದ್ದಿದೆಯೋ ನನಗೆ ಗೊತ್ತಿಲ್ಲ ಸ್ವಾಮಿ ಈ ಮನೆಯಲ್ಲಿ ಅವ್ರಿಗವ್ರೇ ದುಡ್ಡಿನ ಮೇಲಿರೋ ವ್ಯಾಮೋಹದಿಂದ ಸಂಬಂಧಗಳನ್ನ ಮರೆತು ಹೋಗಿ ಬದುಕ್ತಿದ್ದಾರೆ ಒಂದ್ ಕುಟುಂಬದ ತರ ನಿಜವಾಗ್ಲೂ ಇಲ್ಲ ಸ್ವಾಮಿ ಇವತ್ತು ಹೇಗಾದ್ರೂ ಅತ್ತೆಗೆ ನಿಜವಾದ ವಿಷಯ ಹೇಳ್ಬಿಡ್ಬೇಕು ಅತ್ತೆ ನನಗೆ ಖಂಡಿತ ಸಪೋರ್ಟ್ ಮಾಡ್ತಾರೆ ಅತ್ತೆ ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು ನಾನು ಹೇಳು ಕೃಷ್ಣವೇಣಿ ಏನ್ ವಿಷಯ ಅದು ಹೇಳು ಕೃಷ್ಣವೇಣಿ ಏನಾಯ್ತು ನಾನೇ ಮೆಟ್ಲು ಮೇಲಿಂದ ಕೆಳಕ್ ತಳ್ಳಿಬಿಟ್ಟೆ ಈಗ ಮಂಚ ಹಿಡ್ಕೊಂಡು ಮಲಗಿದ್ದಾರೆ ನಿನಗೂ ಕೂಡ ಅಂಥದ್ದೇ ಏನಾದರೂ ಮಾಡಬೇಕಾಗತ್ತೆ ಮಾಡೇ ಬಿಡ್ತೀನಿ ಏನಾಯ್ತು ಏನೋ ಮುಖ್ಯವಾದ ವಿಷಯ ಅಂದೆ ಹೇಳಮ್ಮ ಏನಿಲ್ಲ ಅತ್ತೆ ಅಂತ ಮುಖ್ಯವಾದ ವಿಷಯ ಏನಲ್ಲ ಅಮ್ಮ ಇವಾಗ ನಾನು ಏನ್ ಮಾಡಬೇಕು ಅಂತ ಅರ್ಥನೇ ಆಗ್ತಿಲ್ಲ ಯಾವ ದಾರಿನೂ ತೋಚ್ತಿಲ್ಲ ಅಷ್ಟಕ್ಕೂ ರಾಕ್ಷಸ ಯಾಕೆ ಸತ್ ಹೋಗಿಲ್ಲ ನೇತ್ರ ಆ ಆಯುಧ ಬಲಹೀನವಾಗೋಯ್ತಲ್ವಾ ಯಾವಾಗ ಆ ರಾಕ್ಷಸ ಆ ಆಯುಧನ ನಾಶ ಮಾಡಿದ್ನು ಆಗ್ಲೇ ಆ ಆಯುಧದ ಶಕ್ತಿ ಕಡಿಮೆ ಆಗಿ ರಾಕ್ಷಸನನ್ನ ಸಾಯಿಸೋದಿಕ್ಕೆ ಆಗ್ಲಿಲ್ಲ ಅದಕ್ಕೇನೆ ಆ ರಾಕ್ಷಸ ಸಾಯ್ಲಿಲ್ಲ ಇಲ್ಲ ಅಮ್ಮ ಆ ಆಯುಧ ಶಕ್ತಿನ ಕಳ್ಕೊಂಡಿದ್ದಿದ್ರೆ ಅದು ಮತ್ತೆ ನನಗೆ ಸಿಗ್ತಾನೆ ಇರ್ಲಿಲ್ಲ ಆ ಸಮಯದಲ್ಲಿ ಪರಮಶಿವನೇ ಸ್ವತಃ ನನಗೆ ಸಹಾಯ ಮಾಡಿ ಆ ಆಯುಧನ ನನಗೆ ತೋರಿಸ್ದ ಎಲ್ಲಾನೂ ಅನ್ಕೊಂಡ ಹಾಗೆ ನಡೀತಮ್ಮ ಆ ರಾಕ್ಷಸ ಸತ್ ಹೋದ ನಮಗ್ ಗೊತ್ತಿಲ್ದೇನೆ ಏನೋ ಒಂದ್ ನಡೆದಿದೆ
ಅದನ್ನ ನಾವು ಆದಷ್ಟು ಬೇಗ ತಿಳ್ಕೋಬೇಕು. ಯಾಕೆ ಅಂದ್ರೆ ಇನ್ನೊಂದ್ ತಿಂಗಳಲ್ಲಿ ತ್ರಿಪುರ ಪೌರ್ಣಮಿ ಬರ್ತಿದೆ. ಆ ಪೌರ್ಣಮಿ ಬರಕ್ಕೂ ಮುಂಚೆನೆ ಹೇಗಾದ್ರೂ ಮಾಡಿ ಆ ರಾಕ್ಷಸನ ಸಾಯಿಸ್ಬೇಕು. ನೀನು ಆ ರಾಕ್ಷಸನನ್ನ ಸಾಯಿಸ್ಬೇಕು ನೇತ್ರ. ಶಾಶ್ವತವಾಗಿ ಈ ಕತೆಗೆ ಒಂದು ಮುಕ್ತಿ ಕೊಡ್ಲೇಬೇಕು. ಆದ್ರೆ ಅದಕ್ಕಿಂತ ಮೊದ್ಲು ಅರ್ಜುನ್ನ ಆ ರಾಕ್ಷಸನಿಂದ ಕಾಪಾಡಬೇಕು. ಅದನ್ ಮಾತ್ರ ನೀನ್ ಮರ್ತು ಹೋಗ್ಬೇಡ. ಇದು ಒಂದು ಸೂರ್ಯೋದಯ. ಹೊಸ ಆಸೆಯಿಂದ ಹೊಸ ಧೈರ್ಯದಿಂದ ಮನೆಗೆ ವಾಪಸ್ ಹೋಗ್ಬೇಕು. ಅಸಂಪೂರ್ಣವಾಗಿ ಮಧ್ಯದಲ್ಲೇ ಬಿಟ್ಟಿರೋ ಅಂತಹ ಕೆಲಸಗಳನ್ನೆಲ್ಲ ಪೂರ್ತಿ ಮಾಡಬೇಕು. ನನ್ನ ಹೆಂಡತಿ ನನ್ನ ತಮ್ಮ ಕರಣ್ಣ ಕೊಲೆ ಮಾಡಿದ್ದು ಇವಳೇ. ದಯವಿಟ್ಟು ಇವಳನ್ನ ಅರೆಸ್ಟ್ ಮಾಡಿ. ನೇತ್ರ ಪೊಲೀಸಿನ ತಪ್ಪಿಸ್ಕೊಂಡು ಓಡೋಗಿದ್ದಾಳೆ. ಅರ್ಜುನ್, ಏನಾಯ್ತು? ಏನ್ ಯೋಚನೆ ಮಾಡ್ತಿದ್ಯಾ? ನಡೀತಿರೋದು ಯಾವುದು ಸರಿಯಾಗಿ ಅರ್ಥನೇ ಆಗ್ತಿಲ್ಲ ಕರಣ್. ನೇತ್ರ ಯಾಕೆ ಹೀಗ್ ಮಾಡಿದ್ಲು? ಪೊಲೀಸ್ ಅವರು ಅವಳನ್ನ ಹುಡುಕ್ತಿದ್ದಾರೆ. ನಿನ್ನ ಮೇಲೆ ಅಷ್ಟು ದಾರುಣವಾಗಿ ದಾಳಿ ಮಾಡಿದ್ದಾದ್ರೂ ಯಾಕೆ? ಏನೇ ಆದ್ರೂ ನೇತ್ರ ಇಂಥ ಕೆಲಸ ಮಾಡ್ತಾಳೆ ಅಂದ್ರೆ ನನ್ನಿಂದ ನಂಬೋಕೆ ಆಗ್ತಾ ಇಲ್ಲ. ಯಾಕಷ್ಟು ಚಿಂತೆ ಮಾಡ್ತೀಯಾ? ನನಗೇನು ಆಗಿಲ್ಲ. I'm perfectly all right. ನಿನ್ ಮುಂದೆನೆ ನಿಂತಿದ್ದೀನಿ. ನಾನ್ ಚೆನ್ನಾಗಿದ್ದೀನಿ. ಇಲ್ಲ ಕರಣ್, ಸಮಥಿಂಗ್ ಇಸ್ ರಾಂಗ್. ಇವಾಗ ಏನ್ ಮಾಡ್ಬೇಕು ಒಂದು ಅರ್ಥ ಆಗ್ತಿಲ್ಲ. ನೇತ್ರ ಎಲ್ಲಿದೊಳಗ್ ಗೊತ್ತಾಗ್ತಿಲ್ಲ. ಜಾನ್ಸಿ ಪುಷ್ಪ ಅತ್ತೆಗೆ ಸಪೋರ್ಟ್ ಮಾಡ್ತಿದ್ದಾಳೆ. ಇವಾಗ ಅತ್ತೆಗ್ ನಿಜ ಹೇಳೋದಕ್ ಹೋಗಿದ್ರೆ ಜಾನ್ಸಿ ಅಲ್ಲಿಗ್ ಬಂದು ನಿಜ ಹೇಳಕ್ ಆಗ್ದಿರೋಂಗೆ ನನ್ ಬಾಯಿ ಮುಚ್ಚಿಸ್ಬಿಟ್ಲು. ಏನ್ ಮಾಡೋದು? ಯಾರ್ ನನಗ್ ಸಹಾಯ ಮಾಡ್ತಾರೆ? ನೇತ್ರಗೆ ನಾನ್ ಹೇಗ್ ಸಹಾಯ ಮಾಡಬಹುದು? ಒಂದ್ ಕೆಲ್ಸ ಮಾಡ್ತೀನಿ, ಮಕ್ಕಳಿಗೆಲ್ಲ ಅರ್ಥ ಆಗೋ ಹಾಗೆ ಹೇಳ್ತೀನಿ, ಅವ್ರು ನನಗೆ ಸಹಾಯ ಮಾಡ್ತಾರೆ. ಇವತ್ತು ನಿನ್ನ ಸಾವನ್ನ ಯಾರು ತಪ್ಪಿಸಕ್ಕಾಗಲ್ಲ ಅರ್ಜುನ್. ಏನ್ ಮಾಡ್ಬೇಕು ಅನ್ಕೋತಿದ್ಯಾ? ಏನಿಲ್ಲ ಅತ್ಗೆ, ಏನಿಲ್ಲ. ಮಕ್ಕಳು ಹಸುವಿನಲ್ಲಿದ್ದಾರಲ್ವಾ, ಅವ್ರಿಗೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ ಅಷ್ಟೇ. ರಸಂ ಮತ್ತೆ ವಡೆ ಮಾಡ್ತೀನಿ. ವಿಶ್ವಕ್ಕಗೇನೋ ಮೀಟಿಂಗ್ ಇದೆ ಅಂತ ಹೇಳ್ತಿದ್ದ. ಮತ್ತವಾಗ ನಂಗೆ ಏನ್ ನಿಜ ಗೊತ್ತಾಗತ್ತೆ? ನೀನ್ ಸುಳ್ಳು ಹೇಳ್ತಿದ್ಯಾ ಅನ್ನೋದು ನನಗ್ ಗೊತ್ತು. ನೀನೇನು ಮಾಡ್ಬೇಕು ಅನ್ಕೋತಿದ್ಯೋ, ಎಷ್ಟು ದೂರದ್ವರೆಗೂ ಯೋಚನೆ ಮಾಡ್ತಿದ್ಯೋ, ಪ್ರತಿಯೊಂದು ನನಗ್ ಅರ್ಥ ಆಗತ್ತೆ.